ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆರ್ ವಿ ಆರ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪಾತ್ರೆ ಸುಟ್ಟು ಹೋಗಿದೆ ಅಂತ ತುಂಬ ಬೇಜಾರಾಗ್ತಾ ಇದೆಯಾ? ಸುಟ್ಟಿರುವ ಪಾತ್ರೆಯನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಹಾಗಿದ್ರೆ ಚಿಂತೆ ಮಾಡಬೇಡಿ. ಈ ಒಂದು ವಿಡಿಯೋದಲ್ಲಿ ಸುಟ್ಟ ಪಾತ್ರೆಗಳು ಚಿಟಿಕೆಯಲ್ಲಿ ಸ್ವಚ್ಛವಾಗುವಂತಹ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ಟಿಪ್ಸನ್ನು ನೋಡ್ಕೊಂಬರೋಣ. ನೋಡ್ಕೊಂಬರೋಕ್ಕಿಂತ ಮುಂಚೆ, ಯಾರೆಲ್ಲ ಹೊಸಬ್ರು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಬಟನನ್ನು ಹಿಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಅಡುಗೆ ಮಾಡುವಾಗ ನಮ್ಮ ಅಜಾಗರೂಕತೆಯಿಂದ ಪಾತ್ರೆಗಳು ಸುಟ್ಟು ಹೋಗುತ್ತವೆ. ಇದು ನಿಮ್ಮ ಆಹಾರದ ರುಚಿಯನ್ನು ಹಾಳು ಮಾಡುವುದು ಮಾತ್ರವಲ್ಲದೆ ಈ ಸುಟ್ಟ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಕಷ್ಟವಾಗುತ್ತದೆ. ಈ ಸುಟ್ಟ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಮಳೆಯಲ್ಲಿ ಮಹಿಳೆಯರು ಹರಸಾಹಸ ಪಡಬೇಕಾಗಿದೆ. ಇದಾದ ನಂತರವೂ ಹಲವು ಬಾರಿ ಪಾತ್ರೆಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸಲು ಸಾಧ್ಯವಾಗುವುದಿಲ್ಲ, ಕಪ್ಪು ಕಲೆಗಳನ್ನು ತೆಗೆಯುವುದಿಲ್ಲ. ಸುಟ್ಟ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ನೀವು ವಿನೆಗರ್ ಸಹಾಯವನ್ನು ತೆಗೆದುಕೊಳ್ಳಬಹುದು. ಇದರಿಂದ ಪಾತ್ರೆಗಳು ಹೊಳೆಯುತ್ತವೆ. ಅಂದರೆ ನಿಮ್ಮಿಂದ ಆಹಾರವನ್ನು ಬೇಯಿಸುವಾಗ ಪಾತ್ರೆಗಳು ಸುಟ್ಟು ಹೋದರೆ ನೀವು ಚಿಂತಿಸಬೇಕಾಗಿಲ್ಲ, ಏಕೆಂದರೆ ವೈಟ್ ವಿನೆಗರನ್ನು ನೀರಿನಲ್ಲಿ ಬೆರೆಸಿ ಸ್ವಚ್ಛಗೊಳಿಸಿದರೆ ನಿಮ್ಮ ಸುಟ್ಟ ಪಾತ್ರೆಗಳು ಬೇಗನೆ ಸ್ವಚ್ಛಗೊಳ್ಳುತ್ತವೆ. ಈಗ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಹೇಗೆ ಸ್ವಚ್ಛಗೊಳಿಸುವುದು ಅಂತ ನಿಮ್ಮ ಪ್ರಶ್ನೆಯಾಗಿದ್ದಲ್ಲಿ ಅದಕ್ಕೆ ಉತ್ತರ, ಅಲ್ಯೂಮಿನಿಯಂ ಕಡಾಯಿ ಆಗಿರಲಿ ಅಥವಾ ಕುಕ್ಕರ್ ಆಗಿರಲಿ, ಪದೇ ಪದೇ ಬಳಸಿದ ನಂತರ ಹೊಳಪು ಬಹಳ ಬೇಗನೆ ಹೋಗುತ್ತದೆ ಎಂಬುದನ್ನು ನೀವು ಗಮನಿಸಿರಬೇಕು. ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ನೀರು ಹಾಕಿ ನೀರು ಕುದ್ದು ಮೇಲಕ್ಕೆ ಬರುತ್ತದೆ. ಅದಕ್ಕೆ 2 ಚಮಚ ಉಪ್ಪು ಮತ್ತು 1 ಚಮಚ ಡಿಟರ್ಜೆಂಟ್ ಪುಡಿಯನ್ನು ಸೇರಿಸಿ, ಅದರಲ್ಲಿ 1/4 ನಿಂಬೆ ರಸವನ್ನು ಕೂಡ ಸೇರಿಸಬಹುದು. ಇದರೊಂದಿಗೆ ಕಪ್ಪು ಪಾತ್ರೆಯನ್ನು ಸುಲಭವಾಗಿ ಸ್ವಚ್ಛಗೊಳಿಸಬಹುದು. ನೆಕ್ಸ್ಟ್ 2ನೇ ಪ್ರಶ್ನೆ, ಗಾಜಿನ ಪಾತ್ರೆಗಳನ್ನು ಹೇಗೆ ಸ್ವಚ್ಛಗೊಳಿಸುವುದು ಅಂತ. ಗಾಜಿನ ವಸ್ತುಗಳು ಪಿಂಗಾಣಿಗಳನ್ನು ಸ್ವಚ್ಛಗೊಳಿಸಲು ವಿವಿಧ ಮಾರ್ಗಗಳಿವೆ. ಗಾಜಿನ ಸಾಮಾನುಗಳಿಂದ ಕಲೆಗಳನ್ನು ತೆಗೆದುಹಾಕಲು ನೀವು ಬಯಸಿದರೆ ವಿನೆಗರ್, ನೀರು ಮತ್ತು ಡಿಶ್ ವಾಶ್ ಸೋಪ್ ಮಿಶ್ರಣವನ್ನು ಸ್ವಲ್ಪ ಸಮಯದವರೆಗೆ ಇರಿಸಿ. ಪಾತ್ರೆಗಳನ್ನು ತೊಳೆಯಲು ಬಳಸುವ ನೀರು ಉಗುರು ಬೆಚ್ಚಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಸೊ ಈ ವಿಡಿಯೋನ ನೋಡ್ಕೊಂಬಂತೆ ಅಲ್ವಾ ಸ್ನೇಹಿತರೆ, ಸುಟ್ಟಿರುವ ಪಾತ್ರೆಗಳನ್ನು ಹೇಗೆ ನಾವು ಸ್ವಚ್ಛಗೊಳಿಸ್ಬೋದು ಅಂತ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರೆತಿಳಿಸಿ. ಹಾಗೆ ನಿಮಗೆ ಮತ್ತಿನ್ನಾವುದಾದ್ರೂ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಬೇಕಿದ್ದಲ್ಲಿ ಖಂಡಿತ ಕಾಮೆಂಟಲ್ಲಿ ಬರೆತಿಳಿಸಿ. ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಥ್ಯಾಂಕ್ ಯು ಸ್ನೇಹಿತರೆ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ನಮ್ಮ ಚಾನಲಲ್ಲಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಶುಭ ದಿನ.